ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆ ಎಮ್ ರುಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಎಸ್ 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 ಸಿ ಜಿ ಎಲ್ ನೋಟಿಫಿಕೇಷನ್ ಟ್ವೆಂಟಿ ಟ್ವೆಂಟಿ ಒನ್ ಅದನ್ನು ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಎಸ್ ಎಸ್ ಸಿ ಅವರು ಲೇಟೆಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಯಾವುದಕ್ಕಪ್ಪ ಅಂದರೆ ಕಂಬೈಂಡ್ ಗ್ರ್ಯಾಾಜ್ಯೇಟ್ ಎಕ್ಸಾಮಿನೇಷನ್ ಸೊ ಇದರಲ್ಲಿ ಏನಿರುತ್ತೆ ಅಂದರೆ ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಒನ್ ಫಾರ್ ಫಿಲ್ಲಿಂಗ್ ಅಪ್ ಆಫ್ ದ ವೀಕ್ Various group B and Group C forced in different ministers, departments, organization of the governments of India, and various constitutional bodies or statutory bodies or tribunals, etc. So a combined graduate level examination in the ಇದ್ರ ಮೂಲಕ ಅವ್ರು ಏನು ಮಾಡ್ತಾರೆ ಅಂದರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟ್ನ ಫಿಲ್ ಮಾಡ್ತಾರೆ ಅದು ಯಾವುದ್ರಲ್ಲಂದರೆ ಬೇರೆ ಬೇರೆ ಮಿನಿಸ್ಟ್ರು ಮತ್ತು ಡಿಪಾರ್ಟ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನು ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತು ಸ್ಟ್ಯಾಟ್ಯುಚರಿ ಬಾಡೀಸ್ ಇದೆಯಲ್ಲ ಆಮೇಲೆ ಟ್ರಿಬ್ಯುನಲ್ಸ್ ಇದರೊಳಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಇ ಪೋಸ್ಟ್ನ ಫಿಲ್ ಮಾಡ್ತಾರೆ ಅದೇ ಥರನಾಗಿ ಟೆಂಟೇಟಿವ್ ಶೆಡ್ಯೂಲ್ ನೋಡಿರಿ ಏನಿದೆ ಅಂಥೇಳಿ ಸೊ ಡೇಟ್ಸ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಸೊ ಅದೇ ಥರನಾಗೆ ನೀವು ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ರಾತ್ರಿ ಹನ್ನೊಂದುವರೆವರೆಗೂ ಇರ್ತದೆ ಸೊ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಅದಕ್ಕೆ ಡೇಟ್ ಬಂದುಬಿಟ್ಟು ಲಾಸ್ಟ್ ಡೇಟು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ರಾತ್ರಿ ಹನ್ನೊಂದುವರೆಗೆ ಅದೇ ಥರನಾಗಿ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಚಾನಲ್ ಜನ್ರೇಟ್ ಮಾಡಿ ಅದ್ರ ಮೂಲಕ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಅದಕ್ಕೆ ನಿಮಗೆ ಡೇಟ್ ಬಂದುಬಿಟ್ಟು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಸೊ ನೆಕ್ಸ್ಟ್ ನೋಡಿರಿ ಸೊ ಡೇಟ್ಸ್ ಡೇಟ್ಸ್ ಆಫ್ ವಿಂಡೋ ಆಫ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಸೊ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕಿರುವಂಥ ಡೇಟ್ ಯಾವುದಂದ್ರೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡವರೆಗೂ ನಿಮಗೆ ಸಮಯ ಇರ್ತದೆ ಅದೇ ಥರನಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟಯರ್ ಒನ್ ಯಾವಾಗಿದೆಯಪ್ಪ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಟಯರ್ ಟು ಟೈರ್ ತ್ರೀ ನಿಮಗೆ ನೆಕ್ಸ್ಟ್ ನೋಡಿಫೈ ಮಾಡ್ತಾರೆ ಸೊ ಅದೇ ಥರನಾಗಿ ಡೀಟೇಲ್ಸ್ ನೋಡಿರಿ ಇದರಲ್ಲಿ ನಿಮಗೆ ಟೋಟಲ್ ತರ್ಟಿ ಸಿಕ್ಸ್ ಪೋಸ್ಟ್ಸ್ ಇದೆ ಡಿಫ್ರೆಂಟ್ ಮಿನಿಸ್ಟರ್ಸ್ ಮತ್ತೆ ಏಜ್ ಲಿಮಿಟ್ ಇದೆ ಸೊ ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಪೋಸ್ಟು ಮತ್ತು ಯಾವ ಮಿನಿಸ್ಟ್ ಅಂಡರ್ ಬರುತ್ತೆ ಎಷ್ಟು ಏಜ್ ಲಿಮಿಟ್ ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ನೋಡಿರಿ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇದು ಯಾವ್ದು ಕೆಳಗೆ ಬರುತ್ತಪ್ಪ ಅಂದರೆ ಯಾವ ಮಿನಿಸ್ಟ್ರ್ ಕೆಳಗೆ ಬರುತ್ತೆ ಅಂದರೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಕಂಪ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಅದೇ ಥರ ನೆಕ್ಸ್ಟ್ ಅದೇ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ಸ್ ಅಂತ ಬರುತ್ತೆ ಅಲ್ಲಿ ಕೂಡ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ನಿಮಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಬರುತ್ತೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಸರ್ವಿಸ್ ಒಳಗೆ ಬರುತ್ತೆ ಇಲ್ಲಿ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಒಳಗೆ ಬರುತ್ತೆ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ನಿಮಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಬರುತ್ತೆ ಇದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕೆಳಗಡೆ ಬರುತ್ತೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಬಂದ್ಬಿಟ್ಟು ಇಪ್ಪತ್ತರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದೆ ಅದು ಎಲ್ಲಿ ಬರುತ್ತಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೆಳಗಡೆ ಬರುತ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಇದೆ ಸೊ ನೆಕ್ಸ್ಟ್ ನೋಡಿರಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಎಲ್ಲಿ ಬರುತ್ತಪ್ಪ ಅಂದರೆ ಎ ಎ ಎಫ್ ಎಚ್ ಕ್ಯೂ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ ಸರ್ವಿಸ್ ಇಲ್ಲಿ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು ಬರೋದು ಯಾವುದ್ರ ಕೆಳಗಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಅಸಿಸ್ಟೆಂಟ್ ಪೋಸ್ಟ್ ಬರುತ್ತೆ ಇದು ಅದರ್ ಮಿನಿಸ್ಟರ್ಸ್ ಆರ್ ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್ ಇದ್ರ ಅಂಡರ್ ಬರ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತಿದೆ ಇದು ಕೂಡ ಏನಂದರೆ ಅದರ್ ಮಿನಿಸ್ಟರ್ಸ್ ಡಿಪಾರ್ಟ್ಮೆಂಟ್ಸ್ ಮತ್ತು ಆರ್ಗನೈಜೇಷನ್ ಕೆಳಗಡೆ ಬರುತ್ತೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ವರ್ಷ ಇದೆ ನೆಕ್ಸ್ಟ್ ನಿಮಗೆ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದೆ ಇದೆಲ್ಲಿ ಬರುತ್ತೆ ಅಂದರೆ ಸಿ ಬಿ ಡಿ ಟಿ ಸೆಂಟ್ರಲ್ ಫೋರ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇದ್ರ ಕೆಳಗಡೆ ಬರ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಬಂದುಬಿಟ್ಟು ಇನ್ಫೋ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಇದೆಯಲ್ಲಿದೆ ಅಂದರೆ ಸಿ ಜಿ ಎಸ್ ಟಿ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್ ಸೊ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್ ಇದ್ರ ಕೆಳಗಡೆ ಬರ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ಸೊ ನೆಕ್ಸ್ಟ್ ನೋಡಿರಿ ಇನ್ಸ್ಪೆಕ್ಟರ್ ಪ್ರಿವೆಂಟೇಟಿವ್ ಆಫೀಸರ್ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಪೆಕ್ಟರ್ ಎಕ್ಸಾಮಿನರ್ ಪೋಸ್ಟ್ ಇದೆ ಇದು ಕೂಡ ಏನಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್ ಕೆಳಗಡೆ ಬರ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಕೂಡ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಇದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂದರೆ ಡೈರೆಕ್ಟ್ರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಸೊ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಇಲ್ಲಿ ಬ ಇದು ಬರೋದೆಲ್ಲಪ್ಪ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಸಿ ಬಿ ಐ ಕೆಳಗಡೆ ಬರ್ತದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಪೋಸ್ಟ್ ಒಳಗಡೆ ನಿಮಗೆ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಇಲ್ಲಿ ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಸೊ ಈಗೇನು ಡ್ರಗ್ ಕೇಸ್ ಎಲ್ಲ ಬರ್ತದಲ್ಲ ನಾರ್ಕೋಟಿಕ್ಸ್ ಅದರೊಳಗೆ ನಿಮಗೆ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಅಲ್ಲಿ ಎಷ್ಟು ಏಜ್ ಲಿಮಿಟ್ ಇದೆಯಪ್ಪ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಅಸಿಸ್ಟೆಂಟ್ ಆರ್ ಸೂಪರ್ಡೆಂಟ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಇಲ್ಲಿ ನಿಮಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಅಸಿಸ್ಟೆಂಟ್ ಎಲ್ಲೆಂದರೆ ನ್ಯಾಷನಲ್ ಕಂಪ್ನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಇಲ್ಲಿ ನಿಮಗೆ ಹದಿನೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ಚ್ ಅಸಿಸ್ಟೆಂಟ್ ಇದು ಎಲ್ಲಿ ಬರ್ತದಪ್ಪ ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇಲ್ಲಿ ನಿಮ್ಮ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಡಿವಿಷನಲ್ ಅಕೌಂಟೆಂಟ್ ಇದೆಲ್ಲಿ ಎಲ್ಲಿ ಬರುತ್ತಪ್ಪ ಅಂದರೆ ಆಫೀಸಸ್ ಅಂಡರ್ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇಲ್ಲಿ ಬರ್ತದೆ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಎಲ್ಲಿದೆಯಪ್ಪ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಬಟ್ ಇದೆಲ್ಲಿದೆ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಕೆಳಗಡೆ ಇದೆ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಇದೆ ನೆಕ್ಸ್ಟ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇದು ಯಾರ ಕೆಳಗಡೆ ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇವ್ರಂಡ್ರು ಬರ್ತದೆ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತೆರಡು ವರ್ಷ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಆಫ್ ಇಟ್ ಇನ್ವೆಸ್ಟಿಗೇಟರ್ ಗ್ರೇಡ್ ಟು ಆಫೀಸರ್ ಇದು ಯಾರ ಕೆಳಗಡೆ ಬರುತ್ತಪ್ಪ ಅಂದರೆ ರಿಜಿಸ್ಟ್ರರ್ ಜನರಲ್ ಆಫ್ ಇಂಡಿಯಾ ಕೆಳಗಡೆ ಬರ್ತದೆ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ಸೊ ನೋಡಿರಿ ಯಾವ ಏಜ್ ಲಿಮಿಟು ಏಯ್ಟೀನ್ ಟು ತರ್ಟಿ ಅಥವಾ ಟ್ವೆಂಟಿ ಟು ತರ್ಟಿ ಟು ಅಥವಾ ಟ್ವೆಂಟಿ ಟು ತರ್ಟಿ ಇದೆಯಲ್ಲ ಇವು ಗ್ರೂಪ್ ಬಿ ಪೋಸ್ಟ್ ಯಾವುದು ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಇದೆಯಲ್ಲ ಅದು ಗ್ರೂಪ್ ಸಿ ಪೋಸ್ಟು ನೆಕ್ಸ್ಟ್ ನೋಡಿರಿ ಆಡಿಟರ್ ಪೋಸ್ಟ್ ಬರುತ್ತೆ ಯಾವುದ್ರೊಳಗೆ ಅಂದರೆ ಆಫೀಸಸ್ ಅಂದ್ರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇದು ಗ್ರೂಪ್ ಸಿ ಪೋಸ್ಟು ಇದ್ರಿ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದೆ ನೆಕ್ಸ್ಟ್ ಬಂದುಬಿಟ್ಟು ಆಡಿಟರ್ ಪೋಸ್ಟ್ ಇದೆ ಸೇಮ್ ಎಲ್ಲಪ್ಪ ಅಂದರೆ ಆಫೀಸಸ್ ಅಂದ್ರೆ ಸಿ ಜಿ ಡಿ ಎ ಸೊ ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ನೆಕ್ಸ್ಟ್ ಅಕೌಂಟೆಂಟ್ ಪೋಸ್ಟ್ ಇದೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕೆಳಗಡೆ ಇಲ್ಲಿ ಕೂಡ ನಿಮ್ಗೆ ಎಷ್ಟಿದೆ ಅಂದರೆ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಸೊ ಇವೆಲ್ಲ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರೋದು ಗ್ರೂಪ್ ಸಿ ಪೋಸ್ಟು ನೆಕ್ಸ್ಟ್ ಅಕೌಂಟೆಂಟ್ ಮತ್ತು ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳಿವೆ ಅದರ್ ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ಸ್ ನೆಕ್ಸ್ಟ್ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತು ಅಪ್ಪರ್ ಡಿವಿಜನ್ ಕ್ಲರ್ಕ್ ಇದೆ ಎಲ್ಲಿದೆಯಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನೆಕ್ಸ್ಟ್ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಎಲ್ಲಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸಸ್ ಮಿನಿಸ್ಟ್ರ್ ಮಿನಿಸ್ಟರ್ಸ್ ಅದರ್ ದ್ಯಾಂಡ್ ಸಿ ಎಸ್ ಸಿ ಎಸ್ ಕ್ಯಾಡರ್ ನೆಕ್ಸ್ಟ್ ಬಂದುಬಿಟ್ಟು ಸ ಟ್ಯಾಕ್ಸ್ ಅಸಿಸ್ಟೆಂಟ್ ಇದೆಲ್ಲಿದೆ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್ ಇದ್ರ ಕೆಳಗಡೆ ಇದೆ ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಎಲ್ಲಿದೆ ಅಂದರೆ ನ್ಯಾಷ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೊಟಿಕ್ಸ್ ಸೊ ಈ ಎಲ್ಲ ಹುದ್ದೆಗಳಿವೆ ಯಾವ ಹುದ್ದೆಗಳಿಗೆ ನಿಮಗೆ ಮೂವತ್ತು ವರ್ಷದವರೆಗೂ ಏಜ್ ಲಿಮಿಟ್ ಇದೆಯಲ್ಲ ಅದು ಗ್ರೂಪ್ ಬಿ ಹುದ್ದೆ ಯಾವ ಹುದ್ದೆ ನಿಮಗೆ ಇಪ್ಪತ್ತೇಳುವರೆಗೆ ಇಪ್ಪತ್ತೇಳು ವರ್ಷದವರೆಗೆ ನಿಮಗೆ ಏಜ್ ಲಿಮಿಟ್ ಇದೆಯಲ್ಲ ಅದು ಗ್ರೂಪ್ ಸಿ ಹುದ್ದೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಏಜ್ ಲಿಮಿಟು ಡೇಟ್ನ ಡಿಫೈನ್ ಮಾಡ್ತಾರೆ ಫಾರ್ ದ ಪೋಸ್ಟ್ ಫಾರ್ ವಿಚ್ ದ ಏಜ್ ಲಿಮಿಟ್ ಈಸ್ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಯಾವ ಪೋಸ್ಟಿಗೆ ಏಜ್ ಲಿಮಿಟ್ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಇದ್ದಲ್ಲ ಅಂಥವ್ರು ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ ನಾಟ್ ಅರ್ಲಿಯರ್ ದ್ಯಾನ್ ಟು ಫ ಸೆಕೆಂಡ್ ಜನವರಿ ನೈನ್ಟೀನ್ ನೈನ್ಟಿ ಫೈವ್ ಆ್ಯಂಡ್ ನಾಟ್ ಲೇಟರ್ ದ್ಯಾನ್ ಫಸ್ಟ್ ಜನವರಿ ಟೂ ತೌಸಂಡ್ ಫೋರ್ ಸೊ ಯಾರು ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿರಲ್ಲ ಅವರು ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ ಎರಡು ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಒಂದು ಒಂದು ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ಫಾರ್ ದ ಪೋಸ್ಟ್ ಫಾರ್ ವಿಚ್ ಏಜ್ ಲಿಮಿಟ್ ಇಸ್ಟ್ ಟ್ವೆಂಟಿ ಟು ತರ್ಟಿ ಇಯರ್ಸ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ ನಾಟ್ ಎರ್ಲಿಯರ್ ದನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ಟು ನಾಟ್ ಲೇಟರ್ ದೆನ್ ಫ ಫಸ್ಟ್ ಜನವರಿ ಟೂ ತೌಸಂಡ್ ಟು ಸೊ ಯಾವ ಪೋಸ್ಟು ಹದಿನೆಂಟರಿಂದ ಇಪ್ಪತ್ತರಿಂದ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆಯಲ್ಲ ಅಲ್ಲಿ ಅಭ್ಯರ್ಥಿಗಳ ಜನ್ಮ ದಿನಾಂಕ ಏನಪ್ಪ ಅಂದರೆ ಎರಡು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಒಂದು ಒಂದು ಎರಡು ಸಾವಿರದ ಎರಡರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ಫಾರ್ ದ ಪೋಸ್ಟ್ ಫಾರ್ ವಿಚ್ ಏಜ್ ಲಿಮಿಟ್ ಈಸ್ ಏಟೀನ್ ಟು ತರ್ಟಿ ಇಯರ್ಸ್ ಇಲ್ಲೇನಿದೆಯಪ್ಪ ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ನಾಟ್ ಹ್ಯಾವ್ ಬೀನ್ ಬಾರ್ ನಾಟ್ ಅರ್ಲಿಯರ್ ದ್ಯಾನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ಟು ನಾಟ್ ಲೇಟರ್ ದೆನ್ ಫಸ್ಟ್ ಜನವರಿ ಟೂ ತೌಸಂಡ್ ಫೋರ್ ಇಲ್ಲಿ ಕೂಡ ಏನಂದರೆ ಹದಿನೆಂಟರಿಂದ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆಯಲ್ಲ ಇಲ್ಲಿ ಕೂಡ ನಿಮ್ಮ ಜನ್ಮ ದಿನಾಂಕ ಅಂದರೆ ಅಭ್ಯರ್ಥಿಗಳ ಜನ್ಮದಿನಾಂಕ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಒಂದನೇ ಜನವರಿ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ ದ ಫಸ್ಟ್ ಫಾರ್ ವಿಚ್ ಏಜ್ ಲಿಮಿಟ್ ಈಸ್ ಏಯ್ಟೀನ್ ಟು ತರ್ಟಿ ಟು ಇಯರ್ಸ್ ಇಲ್ಲಿ ಏನಿದೆಪ್ಪ ಅಂದರೆ ನಿಮ್ಮ ಇದು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ ನಾಟ್ ಅರ್ಲಿಯರ್ ದೆನ್ ಸೆಕೆಂಡ್ ಜನವರಿ ನೈನ್ಟೀನ್ ನೈಂಟಿ ನಾಟ್ ಲೇಟರ್ ದೆನ್ ಫಸ್ಟ್ ಜನವರಿ ಟು ತೌಸಂಡ್ ಫೋರ್ ಸೊ ಯಾರು ಈ ಹದಿನೆಂಟರಿಂದ ಮೂವತ್ತೆರಡು ವರ್ಷ ಏಜ್ ಲಿಮಿಟ್ ಇರೋ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಲ್ಲ ಅಂಥ ಅಭ್ಯರ್ಥಿಗಳ ಜನ್ಮ ದಿನಾಂಕ ಅಂದರೆ ಎರಡು ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ತೊಂಬತ್ತರಿಂದ ಒಂದು ಒಂದು ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕಾಗ್ತದೆ ಸೊ ಇದೇನಪ್ಪ ಅಂದರೆ ಏಜ್ ಲಿಮಿಟು ಇದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಸೊ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ನೀವೇನಾದರೂ ಒ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಸಿಗುತ್ತೆ ನೀವು ಒ ಬಿ ಸಿ ಅಭ್ಯರ್ಥಿಯಾಗಿದ್ದು ವಿಕಲಚೇತನರಾಗಿದ್ದರೆ ನಿಮಗೆ ಹದಿಮೂರು ವರ್ಷ ಸಿಗುತ್ತೆ ನೀವು ಎಸ್ ಎಸ್ ಟಿ ಅಭ್ಯರ್ಥಿಯಾಗಿದ್ದು ವಿಕಲಚೇತನ ಅಭ್ಯರ್ಥಿಯಾಗಿದ್ದರೆ ನಿಮಗೆ ಹದಿನೈದು ವರ್ಷ ಸಿಗುತ್ತೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಇಲ್ಲಿ ಮೂರು ವರ್ಷ ಇದೆ ಸೊ ಇದಾದ ಮೇಲೆ ಯಾವ ಥರ ಅಪ್ಲೈ ಮಾಡ್ತೀರಾ ಹೌ ಟು ಅಪ್ಲೈ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ವೆಬ್ಸೈಟ್ ಆಫ್ ಎಸ್ ಎಸ್ ಸಿ ಹೆಡ್ ಕ್ವಾರ್ಟರ್ ದಟ್ ಈಸ್ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಡಾಟ್ ಫಾರ್ ಡೀಟೇಲ್ ಇನ್ಸ್ಟ್ರಕ್ಷನ್ ಪ್ಲೀಸ್ ರೆಫರ್ ಟು ದ ಎಣೆಕ್ಷರ್ ತ್ರೀ ಆ್ಯಂಡ್ ಎಣೆಕ್ಷರ್ ಫೋರ್ ಸ್ಯಾಂಪಲ್

ಸೊ ಎನ್ ಎರ್ ತ್ರೀ ಮತ್ತು ಎನ್ ಎರ್ ಫೋರ್ ಓದ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ನೀವೇನಾದರೂ ಜನ್ರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ ಕೇಸ್ ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ನಿಮ್ಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ ಆಮೇಲೆ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮೋಡಲ್ಲಿ ತುಂಬಿ ತುಂಬ್ತೀರಂದರೆ ಈ ಮೂಲಕ ತುಂಬೋದು ಯಾವುದಪ್ಪ ಅಂದರೆ ಭೀಮ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಆಮೇಲೆ ವೀಸಾ ಮಾಸ್ಟರ್ ಕಾರ್ಡ್ ಮಾಸ್ಟ್ರಿಯೋ ರೂಪೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ನೀವೇನಂದರೆ ಮಾಡ್ಬೋದು ನೀವೇನಾದರೂ ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಎಸ್ ಬಿ ಐ ಬ್ರಾಂಚಸ್ ಮೂಲಕ ನೀವು ಎಸ್ ಬಿ ಐದಲ್ಲಿ ಚ ಆನ್ಲೈನಲ್ಲಿ ಚಲನ್ ಜನ್ರೇಟ್ ಮಾಡಿ ಎಸ್ ಬಿ ಐ ಬ್ರಾಂಚಸ್ ಮೂಲಕ ಪೇ ಮಾಡ್ಬೋದು ನೆಕ್ಸ್ಟ್ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ಸೊ ಫಾರ್ ಆಲ್ ಅದರ್ ಪೋಸ್ಟ್ ಅಂದರೆ ಈಗ ನಾರ್ಮಲ್ ಪೋಸ್ಟಿಗೆ ಲೈಕ್ ನ್ಯಾಷನಲ್ ಕಂಪ್ನಿ ಲಾ ಅಪಿಲೇಟ್ ಟ್ರೈಬ್ಯುನಲ್ ಈ ಥರದ ಪೋಸ್ಟ್ ಬಿಟ್ಟು ಜನ್ರಲ್ ಪೋಸ್ಟಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಗ್ನೈಸ್ಡ್ ಯೂನಿವರ್ಸಿಟಿ ಆರ್ ರಿಕ್ವೆಲೆಂಟ್ ಸೊ ಒಂದು ಜಸ್ಟ್ ಡಿಗ್ರಿ ಮಾಡಿದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಲೈಕ್ ಸಬ್ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಆ ಥರದ್ದು ಹುದ್ದೆಗಳಿಗೆ ಅದೇ ಥರ ನೀವೇನಾದರೂ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಕಂಪ್ನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಇಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂದರೆ ನೀವೊಂದು ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕು ಜೊತೆಗೆ ಡಿಗ್ರಿ ಇನ್ ಲಾ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಲಾ ಅಲ್ಲಿ ಪದವಿ ಪಡೆದಿರ್ಬೇಕಾಗುತ್ತೆ ಅಂಥವ್ರು ಮಾತ್ರ ಎನ್ ಸಿ ಎಲ್ ಐ ಟಿ ಒಳಗೆ ಅಪ್ಲೈ ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ನೋಡಿರಿ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಈ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಫಸ್ಟು ಒಂದು ಬ್ಯಾಚಲರ್ಸ್ ಡಿಗ್ರಿ ಇರಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆರ್ ಕಂಪ್ನಿ ಸೆಕ್ರೆಟ್ರಿ ಆರ್ ಮ್ಯಾಸ್ಟರ್ಸ್ ಮಾಸ್ಟರ್ಸ್ ಇನ್ ಕಾಮರ್ಸ್ ಆರ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್ ಆರ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ಸೊ ಇದ್ರ ಜೊತೆಗೆ ಏನಿರಬೇಕಾಗತ್ತಪ್ಪ ಅಂದರೆ ನೀವು ಚಾರ್ಟೆಡ್ ಅಕೌಂಟ್ ಆದರೂ ಮಾಡಿರಬೇಕಾಗ್ತದೆ ಅಥವಾ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆದರೂ ಮಾಡಿರಬೇಕಾಗ್ತದೆ ಅಥವಾ ಕಂಪ್ನಿ ಸೆಕ್ರೆಟರಿ ಆದರೂ ಮಾಡಿರಬೇಕಾಗ್ತದೆ ಅಥವಾ ಮಾಸ್ಟರ್ಸ್ ಇನ್ ಕಾಮರ್ಸ್ ಆದರೂ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್ ಆದರೂ ಮಾಡಿರ್ಬೇಕಾಗ್ತದೆ ನೆಕ್ಸ್ಟ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆದರೂ ಮಾಡಿರ್ಬೇಕಾಗ್ತದೆ ಅಥವಾ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ಪದವಿನ ನೀವು ಪಡಿಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇಲ್ಲೇನಿದೆಯಪ್ಪ ಅಂದರೆ ಬ್ಯಾಚಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಲೆವೆಲ್ ಸೊ ನೀವೇನಂದರೆ ಯಾವುದಾದರೂ ಒಂದು ಪದವಿ ಪಡೆದಿರಬೇಕು ಜೊತೆಗೆ ಏನಂದರೆ ನೀವು ಮ್ಯಾಥಮೆಟಿಕ್ಸಲ್ಲಿ ಅಂದರೆ ನಿಮ್ಮ ಪಿ ಯು ಸಿ ಲೆವೆಲಲ್ಲಿ ಎಷ್ಟು ಪಡೆದಿರಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಪಡೆದಿರಬೇಕು ಜೊತೆಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಟ್ ಡಿಗ್ರಿ ಲೆವೆಲ್ ಸೊ ನೀವೇನು ಪದವಿ ಪಡೀತೀರಲ್ಲ ಅಲ್ಲಿ ನಿಮಗೆ ಸ್ಟ್ಯಾಟ್ಸ್ ಒಂದು ಸಬ್ಜೆಕ್ಟ್ ಆಗಿರಬೇಕು ಸೊ ಫಸ್ಟು ನೀವು ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿರಬೇಕು ಸೆಕೆಂಡ್ ಏನಂದ್ರಪ್ಪ ನೀವು ಡಿಗ್ರಿ ಪದವಿ ಓದುವಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ನಿಮ್ದು ಒಂದು ಸಬ್ಜೆಕ್ಟ್ ಆಗಿರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಸ್ಟ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಟರ್ ಗ್ರೇಡ್ ಟು ಇವ್ರಿಗೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ

ನೀವು ಮೂರು ವರ್ಷ ಪದವಿ ಮಾಡ್ತೀರಾ ಅಥವಾ ಆರು ಆರು ಸೆಮಿಸ್ಟ್ರು ಓದ್ತಿರ ಅಂದರೆ ನಿಮಗೆ ಸ್ಟ್ಯಾಟಿಸ್ಟಿಕ್ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು ಅಂಥವ್ರ ಮಾತ್ರ ಏನಾಗ್ತಿರಪ್ಪ ಅಂದರೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಟ್ ಟು ಆಫೀಸರ್ ಆಗ್ತಿರ ನೆಕ್ಸ್ಟ್ ನೋಡಿರಿ ರಿಸರ್ಚ್ ಅಸಿಸ್ಟೆಂಟ್ ಇನ್ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಇಲ್ಲಿ ಏನು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಒಂದು ಪದವಿ ಪಡೆದಿರಬೇಕು ಜೊತೆಗೆ ಮಿನಿಮಮ್ ಒನ್ ಇಯರ್ ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಇನ್ ಎನಿ ರೆಕಗ್ನೈಸ್ಡ್ ಯುನಿವರ್ಸಿಟಿ ಆರ್ ರೆಕಗ್ನೈಸ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಡಿಗ್ರಿ ಇನ್ ಲಾ ಆರ್ ಹ್ಯೂಮನ್ ರೈಟ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸೊ ನಿಮಗೆ ಒಂದು ವರ್ಷ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವುದರಿಂದ ಎನಿ ರಿಸರ್ಚ್ ರಿಸರ್ಚ್ ಮಾಡಿರಬೇಕು ಒಂದು ಯೂನಿವರ್ಸಿಟಿಯಿಂದಾರದು ಮಾಡಿರ್ಬೋದು ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟಿಂದಾರ ಮಾಡಿರ್ಬೋದು ಅಥವಾ ಏನಂದರೆ ನೀವು ಲಾ ಒಳಗೆ ಅಥವಾ ಹ್ಯುಮನ್ ರೈಟ್ಸ್ ಒಳಗೆ ಡಿಗ್ರಿನ ಪಡೆದಿರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಮೇಲೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಈ ಎಕ್ಸಾಮ್ ಎಲ್ಲಿ ನಡೆಯುತ್ತಪ್ಪ ಅಂದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ನಡೆಯುತ್ತೆ ಸೊ ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರು ಇದಾದ ಮೇಲೆ ಎಕ್ಸಾಮ್ನ ನಾಲ್ಕು ಲೆವೆಲಲ್ಲಿ ಕಂಡಕ್ಟ್ ಮಾಡ್ತಾರೆ ಅದನ್ನು ಅವರು ಟೈರ್ ಒನ್ ಟೈರ್ ಟು ಟೈರ್ ತ್ರೀ ಟೈರ್ ಫೋರ್ ಅಂತ ಕೊಟ್ಟಿದ್ದಾರೆ ಟೈರ್ ಒನ್ನಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಟೈರ್ ಟೂವಲ್ಲಿ ಕೂಡ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಟೈರ್ ತ್ರೀಯಲ್ಲಿ ನಿಮಗೆ ಪೆನ್ ಆ್ಯಂಡ್ ಪೇಪರ್ ಮೋಡ್ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಟೈರ್ ಫೋರಲ್ಲಿ ಏನಿರುತ್ತಪ್ಪ ಅಂದರೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಥವಾ ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ ಅಂದರೆ ಯಾರು ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಟೈರ್ ಫೋರ್ನ ಕನೆಕ್ಟ್ ಮಾಡ್ತಾರೆ ಸೊ ನೋಡಿರಿ ಟೈರ್ ಒನ್ ಎಕ್ಸಾಮಿನೇಷನ್ ಏನಿದೆ ಸಿಲೆಬಸ್ ಅಂತ ನೋಡ್ಕೊಂಡು ಬರೋದಾದ್ರೆ ಟೈರ್ ಒನ್ನಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇಂಗ್ಲೀಷ್ ಕಾಂಪ್ರಿಯೆಷನ್ ಇವು ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟಿಂದ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸಿಗೆ ಆಮೇಲೆ ಒಂದು ಕ್ವಶನಿಗೆ ಎರಡು ಮಾರ್ಕ್ಸ್ ಇರುತ್ತೆ ಟೋಟಲ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಒನ್ ಅವರ್ ಇರುತ್ತೆ ಸೊ ನಾರ್ಮಲ್ ಕ್ಯಾಂಡಿಡೇಟಿಗೆ ಒನ್ ಅವರ್ ಇರುತ್ತೆ ಯಾರಾದರೂ ಸ್ಕ್ರೈಬ್ ಅಂದರೆ ಯಾರಾದರೂ ಸ್ಕ್ರೈಪ್ ತೊಗೊಂಡು ಅಂದರೆ ಅವ್ರಿಗೆ ಎಷ್ಟು ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಇರುತ್ತೆ ಸೊ ಟೋಟಲ್ ಎಕ್ಸಾಮಿನೇಷನಲ್ಲಿ ನಿಮಗೆ ನೂರು ಕ್ವಶನ್ಸ್ ಇರುತ್ತೆ ಎರಡು ನೂರು ಮಾರ್ಕ್ಸಿಗೆ ಅದೇ ಥರನಾಗಿ ಟೈರ್ ಟು ಎಕ್ಸಾಮಿನೇಷನಲ್ಲಿ ನೋಡಿರಿ ಇಲ್ಲಿ ಕೂಡ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಯಾವಪ್ಪ ಅಂದರೆ ಕ್ವಾಂಟಿಟೇಟಿವ್ ಅಬಿಲಿಟೀಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಯೆನ್ಷನ್ ಸ್ಟಾಟಿಸ್ಟಿಕ್ಸ್ ಮತ್ತು ಜನರಲ್ ಸ್ಟಡೀಸ್ ಯಾವುದು ಅದು ಯಾವುದರಲ್ಲಂದರೆ ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ಇದರಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಮಾತ್ರ ಎರಡು ನೂರು ಕ್ವಶನ್ ಕೇಳ್ತಾರೆ ಎರಡು ನೂರು ಮಾರ್ಕ್ಸ್ಗೆ ಬಿಟ್ಟು ಉಳಿದ ಮೂರು ಸಬ್ಜೆಕ್ಟಿಗೆ ಏನಪ್ಪಾ ಅಂದರೆ ನೂರು ಕ್ವಶನ್ಸ್ ಕೇಳ್ತಾರೆ ಎರಡು ನೂರು ಮಾರ್ಕ್ಸ್ಗೆ ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತವೆ ಅಂದರೆ ಐದುನೂರು ಕ್ವಶನ್ಸ್ ಇರ್ತವೆ ಎಂಟುನೂರು ಮಾರ್ಕ್ಸ್ಗೆ ಇಲ್ಲಿ ನಿಮ್ಮ ಡ್ಯೂರೇಷನ್ ಎಷ್ಟು ಇರುತ್ತೆ ಅಂದರೆ ಎರಡು ಗಂಟೆ ಇರುತ್ತೆ ಸೊ ಯಾರಾದರೂ ಸ್ಕ್ರೈಬ್ ತೊಗೊಂಡು ಅಂದರೆ ಅವರಿಗೆ ಎರಡು ಗಂಟೆ ನಲ್ವತ್ತು ನಿಮಿಷ ಟೈಮ್ ಇರುತ್ತೆ ಸೊ ಇದಾದಮೇಲೆ ನೆಗೆಟಿವ್ ಮಾರ್ಕಿಂಗ್ ನೋಡಿರಿ ಇದು ಆಬ್ಜೆಕ್ಟಿವ್ ಟೆಸ್ಟ್ ಇರೋದರಿಂದ ನೆಗೆಟಿವ್ ಮಾರ್ಕಿಂಗ್ ಇದೇ ಇರುತ್ತೆ ಸೊ ಆಮೇಲೆ ಕ್ವಶನ್ಸ್ನ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸೆಟ್ ಮಾಡಿರ್ತಾರೆ ಇಂಗ್ಲೀಷ್ ಕಾಂಪ್ರಿಹೆಷನ್ ಒಂದು ಪಾರ್ಟ್ ಬಿಟ್ಟು ಉಳಿದೆಲ್ಲ ಪೇಪರ್ನ ಏನಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸೆಟ್ ಮಾಡಿರ್ತಾರೆ ನೆಕ್ಸ್ಟ್ ನೋಡಿರಿ ಟೈರ್ ಒನ್ನಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಎಷ್ಟಿದೆ ಅಪ್ಪ ಅಂದರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಇದೆ ಅದೇ ಥರನೇ ಟೈರ್ ಟೂ ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆಷನ್ ಪೇಪರ್ಗೆ ಪಾಯಿಂಟ್ ಬಿಟ್ ಮೂರು ಪೇಪರ್ಗೆ ಎಷ್ಟಿರುತ್ತಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸು ಪಾಯಿಂಟ್ ಫೈವ್ ಇರುತ್ತೆ ಸೊ ನೋಡಿರಿ ನೀಟಾಗಿ ತಿಳ್ಕೊರಿ ಟಯರ್ ಒನ್ ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸು ಪಾಯಿಂಟ್ ಫೈವ್ ಇರುತ್ತೆ ಟೈರ್ ಟೂ ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಮಾತ್ರ ಪಾಯಿಂಟ್ ಟು ಫೈವ್ ಇದೆ ಬಿಟ್ ಉಳಿದ ಮೂರು ಸಬ್ಜೆಕ್ಟ್ಗೆ ಎಷ್ಟಿದೆ ಅಂದರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಇದಾದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಟೈರ್ ತ್ರೀ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಇಲ್ಲೇನಿರುತ್ತಪ್ಪ ಅಂದರೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಅದನ್ನು ಇಂಗ್ಲೀಷಲ್ಲಾದರೂ ಬರಿಬೋದು ಹಿಂದಿಲಾದರೂ ಬರಿಬೋದು ಏನಿರುತ್ತಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ನೀವು ಎಸ್ಸೆ ಬರೀಬೇಕು ಜೊತೆಗೆ ಪ್ರಿಸೈಸ್ ಬರೀಬೇಕು ಅಥವಾ ಲೆಟ್ರ್ ಬರಿಬೇಕು ಅಥವಾ ಅಪ್ಲಿಕೇಶನ್ ಬರೀಬೇಕು ಇವು ನಾಲ್ಕರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಬರೆಯೋಕೆ ಹೇಳ್ತಾರೆ ಎಷ್ಟು ಇರುತ್ತಪ್ಪ ಅಂದರೆ ನೂರು ಇರುತ್ತೆ ಎಷ್ಟು ನಿಮಿಷ ಟೈಮ್ ಇರುತ್ತೆ ಅಂದರೆ ನಿಮಗೆ ಅರುವತ್ತು ನಿಮಿಷ ಅಥವಾ ಒಂದು ಗಂಟೆ ಇರುತ್ತೆ ಸೊ ಇದು ಯಾರಿಗೆ ನಾರ್ಮಲ್ ಕ್ಯಾಂಡಿಡೇಟ್ಗೆ ಯಾರಾದರೂ ಸ್ಕ್ರೈಪ್ ತೊಗೊಂಡು ಬರೀತೀನಂದರೆ ಅವ್ರಿಗೆ ಇರುತ್ತಪ್ಪ ಅಂದರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಇರುತ್ತೆ ಇದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಟೈರ್ ಫೋರ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ನೋಡಿರಿ ಟೈರ್ ತ್ರೀಲಿ ಒಂದು ಇಂಪಾರ್ಟೆಂಟ್ ಥಿಂಕ್ ಇದೆ ಏನಂದರೆ ದ ಪೇಪರ್ ಇನ್ ಟೈರ್ ತ್ರೀ ವಿಲ್ ಬಿ ವಿಲ್ ಹ್ಯಾವ್ ಟು ಬಿ ರಿಟನ್ ಇದರ್ ಇನ್ ಹಿಂದಿ ಆರ್ ಇನ್ ಇಂಗ್ಲೀಷ್ ಪಾರ್ಟ್ ಪಾರ್ಟ್ ಪೇಪರ್ ರಿಟನ್ ಇನ್ ಹಿಂದಿ ಪಾರ್ಟ್ ಪೇಪರ್ ಇನ್ ಇಂಗ್ಲೀಷ್ ವಿಲ್ ಬಿ ಅವಾರ್ಡೆಡ್ ಜೀರೋ ಮಾರ್ಕ್ಸ್ ಸೊ ನೀವೇನು ಟೈರ್ ತ್ರೀ ಪೇಪರ್ ಬರೀತಿರಲ್ಲ ಒಂದು ಹಿಂದಿಯಲ್ಲಾದರೂ ಬರೀರಿ ಅಥವಾ ಇಂಗ್ಲೀಷಲ್ಲಾದರೂ ಬರೀರಿ ನೀವು ಅರ್ಧ ಹಿಂದಿಯಲ್ಲಿ ಬರೆದು ಅರ್ಧ ಇಂಗ್ಲೀಷಲ್ಲಿ ಬರೀತೀನಂದರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಅವರು ಝೀರೋ ಮಾರ್ಕ್ಸ್ ಕೊಡ್ತಾರೆ ಸೊ ನೀವು ಕಂಪ್ಲೀಟಾಗಿ ಹಿಂದಿಯಲ್ಲಾದರೂ ಎಕ್ಸಾಮ್ ಬರೀಬೇಕು ಅಥವಾ ಇಂಗ್ಲೀಷಲ್ಲಾದರೂ ಬರೀಬೇಕು ಇದಾದಮೇಲೆ ಟೈರ್ ಫೋರ್ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿ ನಿಮ್ಗೇನು ಟೆಸ್ಟ್ ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಪ್ರೊಇಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ ಆಮೇಲೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಮಾಡ್ತಾರೆ ಸೊ ಇದಾದಮೇಲೆ ನಿಮಗೇನಂದರೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಕೊಟ್ಟಿರ್ತೀವಿ ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಕ್ ಏನಂದರೆ ನಾನು ವೇಕೆನ್ಸೀಸ್ ಹೇಳಿಲ್ಲ ಯಾಕಂದರೆ ಆ್ಯಸ್ ಆಫ್ ನೌ ಎಸ್ ಎಸ್ ಸಿ ಅವರು ವೇಕೆನ್ಸೀಸ್ ಮೆನ್ಷನ್ ಮಾಡಿಲ್ಲ ಸೊ ಅವರು ಅಫಿಷಿಯಲ್ ವೆಬ್ಸೈಟಿಗೆ ಸೂನ್ ಅಂದರೆ ಬೇಗನೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದರೆ ಹಾಗಾಗಿ ಅವ್ರ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿರಿ ಯಾವುದಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಎಷ್ಟು ವೇಕೆನ್ಸೀಸ್ ಅಂತ ನೋಡ್ಕೊರಿ ಸೊ ಡೌಟ್ ಇದ್ದರೂ ಕೂಡ ಇಲ್ಲಿ ಹೋಗಿ ಕ್ಲಾರಿಫೈ ಮಾಡ್ಕೊರಿ ಸೊ ನೆಕ್ಸ್ಟ್ ಜಾಬ್ ಜಂಕ್ಷನ್ ನೋಟ್ ಜಾಬ್ ನೋಟಿಫಿಕೇಷನ್ ಒಂದಿಗೆ ನಿಮ್ಮ ಮುಂದಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು